ಇವತ್ತು ಅಂತಾರಾಷ್ಟ್ರೀಯ ಐರನ್ ಡಿಫಿಷಿಯನ್ಸಿ ಡೇ ಅಂತ ಅಂದರೆ ಪ್ರಪಂಚದಾದ್ಯಂತ ಅದರಲ್ಲೂ ಹೆಣ್ಣುಮಕ್ಕಳು ಮತ್ತು ಸ್ತ್ರೀಯರನ್ನು ತಗೊಂಡ್ರೆ ಶೇಕಡ 50%ರಷ್ಟು ಹೆಣ್ಣುಮಕ್ಕಳಲ್ಲಿ ಅನಿಮಿಯಾ ಅನ್ನೋ ಒಂದು ಈ ಒಂದು ತೊಂದರೆ ಕಾಡ್ತಾ ಇದೆ. ಅದಕ್ಕಾಗಿ 26 ನವೆಂಬರನ್ನು ಅಂತಾರಾಷ್ಟ್ರೀಯ ಅನಿಮಿಯಾ ಮುಕ್ತ ದಿನವಾಗಿ ಆಚರಿಸಲಾಗ್ತಾ ಇದೆ. ಇವತ್ತಿನ ದಿವಸದಲ್ಲಿ ಇಂದು ಇವತ್ತು ಕಾಲೇಜಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಯಾವ ರೀತಿಯಲ್ಲಿ ಅವರ ಆರೋಗ್ಯ ಬಹಳ ಮುಖ್ಯ, ಅನಿಮಿಯ ಅಂದರೆ ಹೇಗೆ ಅದನ್ನು ಹೊರದೋಡಿಸ್ಬೋದು, ಈ ಒಂದು ರಕ್ತಹೀನತೆಗೆ ಆಹಾರದ ಮೂಲಕ ಪರಿಹಾರ ಏನು ಅನ್ನೋದನ್ನು ಬಹಳ ಚೆನ್ನಾಗಿ ಇವತ್ತಿನ ಎಲ್ಲ ಬಂದಂಥ ಎಲ್ಲ ಎಕ್ಸ್ಪರ್ಟ್ಸ್ ಇವತ್ತು ಮಾತಾಡಿದ್ದಾರೆ. ಹಾಗೆ ಮಕ್ಕಳಿಗೆ ಅದರ ಬಗ್ಗೆ ತಿಳಿ ಹೇಳಿದ್ದಾರೆ. ಯಾಕಂದರೆ ನಾವು ಏನು ಆಹಾರವನ್ನು ತಗೊಳ್ತೀವೋ ನಮ್ಮ ಆರೋಗ್ಯ ಅದರ ಮೇಲೆ ಅವಲಂಬಿತ ಆಗಿರುತ್ತೆ. ಇವತ್ತಿನ ದಿನಗಳಲ್ಲಿ ಪಾಶ್ಚಾತ್ಯ ಆಹಾರ ಹಾಗೂ ಎಲ್ಲ ರೀತಿಯ ಒಂದು ಜಂಕ್ ಫುಡ್ನ ಒಂದು ದಾಳಿಯಿಂದ ನಮ್ಮ ಯುವಜನತೆಯ ಆರೋಗ್ಯ ಬಹಳಷ್ಟು ಹದಗೆಟ್ಟಿದೆ. ಹಾಗಾಗಿ ನಮ್ಮ ಆಹಾರ ಆದಷ್ಟು ಸಾಂಪ್ರದಾಯಿಕವಾಗಿರಬೇಕು, ಎಲ್ಲ ಆಯಾ ಕಾಲಮಾನಕ್ಕೆ ತಕ್ಕ ಆಗಿರಬೇಕು, ಹಾಗೂ ಸಮತೋಲವಾದಂಥ ಆಹಾರವನ್ನು ನಾವು ತಗೊಂಡಾದ ಎಲ್ಲ ರೀತಿಯ ಕಾಯಿಲೆಗಳು ಅನಿಮಿಯ ಒಂದೇ ಅಲ್ಲ ಬೇರೆ ಎಲ್ಲ ರೀತಿಯ ತೊಂದರೆಗಳನ್ನು ಹೊಡೆದೋಡಿಸ್ಬೋದು. ಹಾಗಾಗಿ ನಮ್ಮ ಆಹಾರವೇ ಔಷಧ, ನಿಮ್ಮ ಆರೋಗ್ಯ ನಿಮ್ಮ ಅಡುಗೆ ಮನೆಯ ಕೋಣೆಗಳಲ್ಲಿ ಅಡಗಿದೆ, ಅದರ ಬಗ್ಗೆ ಸ್ವಲ್ಪವಾದ ತಿಳುವಳಿಕೆ ಬೇಕು. ಆ ತಿಳುವಳಿಕೆಯ ಉದ್ದೇಶವೇ ಆ ತಿಳುವಳಿಕೆ ನೀಡೋ ಈ ಕಾರ್ಯಕ್ರಮದ ಉದ್ದೇಶ. ಇವತ್ತಿನ ದಿನಗಳಲ್ಲಿ ಎಲ್ಲ ರೀತಿಯ ಶಿಕ್ಷಣ ಮಕ್ಕಳಿಗೆ ಕೊಡ್ತಾ ಇದ್ದಾರೆ, ಅಂದರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತೀವಲ್ಲ, ಶೈಕ್ಷಣಿಕ ವಿಷಯಗಳ ತಿಳುವಳಿಕೆ ಚೆನ್ನಾಗಿದೆ. ಆದರೆ ನಮ್ಮ ಆರೋಗ್ಯದ ವಿಷಯಕ್ಕೆ ಬಂದಾಗ ನಾವು ಏನನ್ನು ತಿನ್ನಬೇಕು, ಎಷ್ಟನ್ನು ತಿನ್ನಬೇಕು, ಆ ಕೊರತೆ ಮೂಲವಾದ ಒಂದು ನಮ್ಮ ಆರೋಗ್ಯದ ಬಗ್ಗೆ ತಿಳುವಳಿಕೆ ನಮ್ಮ ಮಕ್ಕಳಲ್ಲಿ ಕಡಿಮೆ ಆಗ್ತಾ ಬಂದಿದೆ. ಹಾಗಾಗಿ ಶಿಕ್ಷಣದ ಅವಿಭಾಜ್ಯ ಅಂಗವಾಗಿ ಆರೋಗ್ಯ ಮತ್ತು ಆಹಾರ ಇದರ ತಿಳುವಳಿಕೆ ಬೇಕಾಗುತ್ತೆ. ಹಾಗಾಗಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಪಠ್ಯಕ್ರಮಗಳಲ್ಲೇ ಈ ಆಹಾರದ ಒಂದು ತಿಳುವಳಿಕೆ ಆರಂಭ ಆಗಬೇಕು, ಅದರ ಒಂದು ಅಂಗವಾಗಿ ಈ ಕಾರ್ಯಕ್ರಮ ಮಾಡಲಾಗಿದೆ. ತುಂಬ ಉತ್ತಮ ಕಾರ್ಯಕ್ರಮ. ಥ್ಯಾಂಕ್ ಯು. ಐ ಆಮ್ ಡಾಕ್ಟರ್ ಶೋಭಾ ಸರ್, ನಾನು ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿದ್ದೀನಿ, ಸ್ಕೂಲ್ ಆಫ್ ಹೋಮ್ ಸೈನ್ಸ್ನ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಒಂದು ಮೂಲ ಉದ್ದೇಶ ಪಾಠ ಕಾಲೇಜುಗಳಲ್ಲಿ ಪಾಠ ಮಾಡೋದ್ರ ಜೊತೆ ಜೊತೆಗೆ ನಮ್ಮ ಒಂದು ಸಮುದಾಯದ ಆರೋಗ್ಯವನ್ನು ನಾವು ಹೆಚ್ಚಿಸ್ಬೋದು. ಆಹಾರ, ಮಾನಸಿಕ ಆರೋಗ್ಯ ಹಾಗೂ ಬೆಳವಣಿಗೆಯ ತಿಳುವಳಿಕೆ ಮೂಲಕ ಅನ್ನೋ ಉದ್ದೇಶದಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ. ಇವತ್ತು ನಾನು ನನ್ನ ಕಾಲೇಜಿನ ವಿದ್ಯಾರ್ಥಿನಿಗಳ ಜೊತೆಯಲ್ಲಿ ಬಂದಿದ್ದೀನಿ. ಈ ಕಾರ್ಯಕ್ರಮ ಉದ್ದೇಶ ನಮ್ಮ ಒಂದು ವಿದ್ಯಾರ್ಥಿನಿಯರಲ್ಲಿ ಆರೋಗ್ಯದ ಒಂದು ಮಾಹಿತಿಯನ್ನು ಕೊಡೋದು ಅನ್ನೋದು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ವನ್ಯೂಸ್.